ನಮಸ್ಕಾರ ವೀಕ್ಷಕರೇ ಈ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ಎಂ ಮಹಾದೇವ ಸ್ವಾಮಿ ನನ್ನ ಮೇಲೆ ಮಾಡಿರುವ ಆರೋಪಗಳು ಸಾಬೀತಾಗಬೇಕು ಇಲ್ಲದಿದ್ದರೆ ಅವರು ಕೆಲಸದಿಂದ ಅಮಾನತುಗೊಂಡು ಮನೆಯಲ್ಲೇ ಕುಳಿತು ಅಡಿಗೆ ಮಾಡಿಕೊಂಡು ಆಂಧ್ರಪ್ರದೇಶದಲ್ಲೇ ಉಳಿಯಬೇಕು ಇಲ್ಲ ನನ್ನ ಆ ಮೇಲೆ ಆರೋಪ ಮಾಡಿರತಕ್ಕಂತದ್ದು ಸತ್ಯವಾದರೆ ಆ ಕ್ಷಣದಿಂದಲೇ ನಾನು ರಾಜಕೀಯದಿಂದ ನಿವೃತ್ತಿ ಹೊಂದು ಸಾರ್ವಜನಿಕ ಜೀವನದಿಂದ ದೂರ ಇರುತ್ತೇನೆ ಎಂಬುದಾಗಿ ಮಾಜಿ ಸಚಿವರು ಹಾಗೂ ಶಾಸಕರಾದಂಥ ಸಾರಾ ಮಹೇಶ್ ಅವರು ಈ ದಿನ ಪ್ರಾದೇಶಿಕ ಆಯುಕ್ತರ ಕಚೇರಿಯ ಮುಂದೆ ಏಕಾಂಗಿಯಾಗಿ ಪ್ರತಿಭಟಿಸಿದರು ಈ ನನ್ನ ಮೇಲಿನ ಆರೋಪಗಳನ್ನು ಸತ್ಯಾಸತ್ಯತೆಗಳು ಬಹಿರಂಗಗೊಳಿಸಬೇಕು ಎಂಬುದಾಗಿ ತಿಳಿಸಿರುತ್ತಾರೆ ಈ ಕಾರಣಕ್ಕೋಸ್ಕರ ನನ್ನ ವರ್ಗಾವಣೆ ಮಾಡಿದ್ದಾರೆ ಆದರೆ ಸರ್ ದಟ್ಟಗಳ್ಳಿ 123 ಅವರು ಏನು ಹೇಳಿದ್ದಾರೆ ನೋಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಸಂಖ್ಯೆ 24/8/9 ದಿನಾಂಕ ಅದರ ಆದೇಶದ ಮೇರೆಗೆ ಅವರಿಗಿದ್ದಂಥ 5 ಎಕರೆನಲ್ಲಿ 3 ಎಕರೆನ ಹರ್ಷಗುಪ್ತ ಇದ್ದಂಥ ಸಂದರ್ಭದಲ್ಲಿ ಹೈಕೋರ್ಟ್ರವರ ಆದೇಶದಂತೆ ಮಾಡಿರ್ತಕ್ಕಂಥ ಆದೇಶ ಇದು 123/123 ಇನ್ನೊಂದು ಹೇಳಿದ್ದಾರೆ ಸರ್ ಕೆರೆ ಕೆರೆ ಪಕ್ಕದಲ್ಲಿ 70 ಮೀಟ್ರು ಬಿಡಬೇಕು ಅಂತ ಹೇಳಿ ಬಫರ್ ಝೋನ್ ನೋಡಿ ಆದರೆ ಅಲ್ಲಿ ರೆಸಾಲ್ಟ್ ಆಯ್ತಾ ಇದೆ ಅಂತ ಹೇಳಿದ್ದಾರೆ ರೆಸಾಲ್ಟನ್ನು ವರದಿ ಈಗಾಗಲೇ ಕೊಟ್ಟಿದ್ದಾರೆ ಏನೂ ಇಲ್ಲ ಕೃಷಿ ಚಟುವಟಿಕೆ ನಡೀತಾ ಇದೆ ಅಂತ ಅವ್ರ ರಿಪೋರ್ಟಲ್ಲಿ ಇದೆ ಅದರಲ್ಲಿ ನೋಡಿ ಸರ್ ರೆಗ್ಯುಲೇಷನ್ ಆ್ಯಕ್ಟ್ ಇಲ್ಲೇ ಇದು ನಿಮ್ಮ ಆರ್ ಸಿ ಡಿ ಪಿ ಆಯ್ತಲ್ಲ ಅದರಲ್ಲಿ 30 ಮೀಟರ್ ಬಫರ್ ಅರೌಂಡ್ ದ ಲೇ ಆಯ್ತಾ ಸರ್ ಇದು ಎರಡನೇದು ಮೂರನೇದು 124 ಇಲ್ಲ ಎಲ್ಲರೂ ಆಯ್ತಾ ಇದ್ದಾನೆ 124 ಪ್ಲಾನ್ ಹಾಕ್ಬಿಟ್ಟಿದ್ದಾರೆ ಪ್ಲಾನ್ ಕೊಟ್ಬಿಟ್ಟಿದ್ದಾರೆ ಅಲ್ಲಿಗೆ ಇದು ಭೂ ಕಬಳಿಕೆ ಅಲ್ಲ ಇದು ಇದು ಕಾನೂನು ಬಾಹಿರ ಅಲ್ಲ ಪ್ಲಾನ್ ಕೊಟ್ಟಿರೋದು ರೈತಂದು ಕಾನೂನು ವಿರುದ್ಧವಾಗಿದ್ದರೆ ಪ್ಲಾನ್ ಕ್ಯಾನ್ಸಲ್ ಮಾಡ್ತಾರೆ ಅದು ಇನ್ನು 115 ಕೇರ್ಗಳು ಅದೀಗಾಗಲೇ ಸುಮಾರು ಒಂದು 3-4 ವರ್ಷದಿಂದ ಮೂಡಾದಲ್ಲಿ ದುಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಇದಾಗಿತ್ತು ಈ ದಿನದ ಸುದ್ದಿ ನಿರಂತರ ಮನರಂಜನೆಗಾಗಿ ಸದಾ ವೀಕ್ಷಿಸಿ ನಮಸ್ಕಾರ